ಡಿ ಆರ್ ಎಸ್ ಗುರುಕುಲಕ್ಕೆ ಸ್ವಾಗತ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಭರತ್ ಅವರು ನಮಗೆ ತಿಳಿಸ್ಕೊಡ್ತಾರೆ ಯಾವ ಶಾಟ್ಗೆ ಯಾವ ಹ್ಯಾಂಡ್ನ ಯೂಸ್ ಮಾಡ್ಬೇಕಾ ಜಾನೇ ಎರಡು ಕೈ ಯೂಸ್ ಮಾಡೋದಲ್ವೇನೋ ಅಂದರೆ ಬಟ್ ಯಾವ ಕೈ ಡಾಮಿನೆಂಟ್ ಆಗಿರಬೇಕು ಟಾಪ್ ಹ್ಯಾಂಡ್ ಅಂತ ಮಾತಾಡ್ತೀವಿ ಬಾಟಮ್ ಹ್ಯಾಂಡ್ ಅಂತ ಮಾತಾಡ್ತೀವಿ ಸೊ ಅವರೇ ಯಾವುದೋ ಒಬ್ಬ ಯಂಗ್ಸ್ಟರ್ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡ್ತಾಯೇ ಇವಾಗ ಸೊ ಎರಡು ಕೈಯಲ್ಲಿ ಬ್ಯಾಟ್ನ ಇಟ್ಕೋತಾರೆ ಯಾವ ಶಾಟ್ಗೆ ಯಾವ ಕೈನ ಯೂಸ್ ಮಾಡೋದು ಅಂತ ನೀವು ದಯವಿಟ್ಟು ನಮಗೆ ಕೈ ಕೊಡ್ದೆ ಕರೆಕ್ಟಾಗಿ ಹೇಳಿ ನನಗೆ ಏನು ಗೊತ್ತಾ ಡಿ ಒಂದು ಜನರಲ್ ರೂಲ್ ಆಫ್ ತಂಬಿರದು ಏನಂದ್ರೆ ಕೆಳಗೆ ಆಡೋದಿಕ್ಕೆ ಜನರಲ್ ತಂಬ್ ರೂಲ್ ಅಂತ ಜನರಲ್ ತಂಬ ರೂಲ್ ತಂಬ ಪರಾಯಲ್ಲ ಹೇಳಿ ತಂಬ ವಿಜಿ ಬಂದ್ರೆ ಎಕ್ಸ್ಟ್ರಾ ಪ್ರೆಶರ್ ನಾನೇನ ಹಾಕಿದೆ ಅಂದ್ರೆ ಅವನೇನು ನಿಮಗೆ ಇನ್ವಿಜಿಲೇಟರ್ ತರ ಬಂದು ನಿಂತುಬಿಡೋನು ಎಕ್ಸಾಮ್ ಹೇಳ್ತಾ ಇದೆ ನೀವು ಅಂತ ಓಕೆ ನೀನು ಒಂದು ಕೆಳಗೆ ಹೊಡಿಯೋದಿಕ್ಕೆ ಜನರಲಿ ಇದು ಸ್ಟ್ರಾಂಗ್ ಆಗಿ ಇದನ್ನ ಗೈಡ್ ಮಾಡಕ್ ಯೂಸ್ ಮಾಡ್ತಾರೆ ಗ್ಯಾಪ್ ಹುಡುಕೋದಿಕ್ಕೆ ಅಂತ ಹೇಳ್ತಾರೆ ಮೇಲ್ ಹೊಡಿಬೇಕಾದಾಗ ಜನರಲಿ ಯೂಸ್ ಮಾಡ್ಬೇಕು ಬಾಟಮ್ ಆಂಡ್ ಇನ್ನೂ ಜಾಸ್ತಿ ಎಟ್ ಪ್ಲೇ ಅಂದ್ರೆ ಇದನ್ನ ಯೂಸ್ ಮಾಡಬಾರದು ಅಂತಲ್ಲ ಎರಡು ಬರಬೇಕು ಇದು ಜಾಸ್ತಿ ಬಂದಾಗ ಏನಾಗುತ್ತೆ ಬ್ಯಾಟ್ ಆ್ಯಂಗಲ್ಲು ಚೇಂಜ್ ಆಗುತ್ತೆ ಅವಾಗ ಮೇಲ್ ಹೋಗುತ್ತೆ ಬಾಲ್ ದೂರ ಹೋಗುತ್ತೆ ಅಂತ ಕೆಳಗಾಡೋದಾದ್ರೆ ಇದು ಗೈಡ್ ಮಾಡೋಕ್ಕಿರೋದು ಬಟ್ ಹೊಡೆಯೋದಲ್ಲ ಇದರಲ್ಲಿ ಅಂತ ಗೈಡ್ ಇದು ಬೈಡ್ ಇದು ಫ್ರಂಟ್ ಫುಟ್ ನಾನು ಹೇಳ್ತಾ ಇರೋದು ಬಟ್ ಬ್ಯಾಕ್ ಫುಟ್ ಆಡ್ಬೇಕಾದ್ರೆ ಪುಲ್ ಆಡ್ಬೇಕಾದ್ರೆ ಅದು ಇದು ಡಾಮಿನೇಟ್ ಮಾಡೇ ಮಾಡುತ್ತೆ ಬಾಟಮ್ ಆ್ಯಂಡ್ ಅಂದ್ರೆ ಈಗ ಕಟ್ ಹೊಡಿಬೇಕಾರೆ ಇದು ಯೂಸ್ ಆಗೇ ಆಗುತ್ತೆ ಪುಲ್ ಹೊಡಿಬೇಕಾದ್ರೆ ಇದು ಯೂಸ್ ಆಗೇ ಆಗುತ್ತೆ ಇದು ಕಂಟ್ರೋಲ್ ಮಾಡುತ್ತೆ ಉಲ್ಟಾ ಆಗುತ್ತೆ ಅವಾಗ ಸಿನಾರಿಯೋ ಫ್ರಂಟ್ ಫುಟ್ಟಲ್ಲಿ ಅಲ್ಲಿ ಹೆಂಗೆ ಹೇಗಂಗೆ ಬ್ಯಾಕ್ ಫುಟ್ಟಲ್ಲಿ ಅಲ್ಲಿ ಆಡ್ಬೇಕಾದಂಗೆ ಓಕೆ ವಿಜಯ್ ನೀವು ನೀವೇನಾದ್ರೂ ಆ್ಯಡ್ ಮಾಡ್ತೀರಾ ಇದಕ್ಕೆ ಜಿಪ್ಲಿ ಕರೆಕ್ಟಾಗಿ ಹೇಳ್ತಾ ಇರೋದು ಈಗ ಫ್ರಂಟ್ ವೀನಲ್ಲಿ ಹೊಡಿಬೇಕು ಅಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಟಾಪ್ ಹ್ಯಾಂಡ್ ಯೂಸ್ ಮಾಡ್ತೀವಿ ಬಾಟಮ್ ಹ್ಯಾಂಡ್ ಅಷ್ಟೇ ಇಂಪಾರ್ಟೆಂಟು ಫ್ರಂಟ್ ವೀಟ್ ಫ್ರಂಟ್ ವೀಲ್ ಹೊಡೆಯುವಾಗ ನೀವು ನೋಡಿ ಬಾಟರ್ ಹ್ಯಾಂಡ್ ಆಟೋಮೆಟಿಕ್ಲಿ ಲೂಸ್ ಆಗೋಗುತ್ತೆ ಯಾವಾಗ ನಾನು ಸ್ಕ್ವೇರ್ ಆದ ವಿಕೆಟ್ ಹಂಗಂದ್ರೆ ಸ್ಕ್ವೇರ್ ಲೆಗು ಪಾಯಿಂಟು ಈ ಕಡೆ ಎಲ್ಲ ಹಿಂದ್ಗಡೆ ಆಡಿದಾಗ ಅಥವಾ ಲ್ಯಾಪ್ ಶಾಟ್ ಏನೇ ಹೊಡಿತೀವಿ ಲೆಟ್ ಕಟ್ ಹೊಡಿತೀವಿ ಅವೆಲ್ಲನೂ ಬಿಹೈಂಡ್ ದ ಸ್ಕ್ವೇರ್ ಆಡ್ತೀವಿ ಅಂತಂದಾಗ ಬಾಟಮ್ ಹ್ಯಾಂಡ್ ಬಂದೇ ಬರುತ್ತೆ ಅದು ಎಷ್ಟು ಗಟ್ಟಿಗೆ ಇಟ್ಕೋತೀವಿ ಬಾಟಮ್ ಹ್ಯಾಂಡ್ ಅನ್ನೋದ್ರ ಮೇಲೆ ಹೋಗುತ್ತೆ ಇವಾಗ ಸ್ಲಾಕ್ ಸ್ವೀಪ್ ಹೊಡಿಬೇಕು ಅಂದ್ರೆ ಬಾಡಮ್ ಹ್ಯಾಂಡ್ ಬೇಕೇ ಬೇಕು ಉಕ್ಕು ಪುಲ್ ಹುಡಿಬೇಕು ಅಂದ್ರೆ ಬಾಡಮ್ ಬ್ಯಾಂಡ್ ಬೇಕೇ ಬೇಕು ಟಾಪ್ ಹ್ಯಾಂಡಲ್ಲಿ ಮಾತ್ರ ಸ್ಲಾಕ್ ಸ್ವೀಪ್ ಹೊಡಿಯೋಕ್ ಆಗದೇ ಇಲ್ಲ ನಂಗೆ ಒಂದೇ ಒಂದು ಡೌಟ್ ಇರೋದು ಫ್ಲಿಕ್ ಶಾರ್ಟ್ ಫ್ಲಿಕ್ ಶಾಟ್ ಟು ಟಾಪ್ ಹ್ಯಾಂಡ್ ಬಟ್ ನೀವು ಕಂಟ್ರೋಲ್ ಮಾಡೋದು ಬಾಟಮ್ ಹ್ಯಾಂಡಲ್ ತಾನೆ ನೋ ಇದೆ ಅದು ಡೈರೆಕ್ಷನ್ ತೋರ್ಸಕ್ ಹೌದು ಬಟ್ ಬಾಟಮ್ ಹ್ಯಾಂಡ್ ಡೈರೆಕ್ಷನ್ ಫ್ಲಿಕ್ ಶಾಟ್ ನಿಮಗೆ ಟಾಪ್ ಆ್ಯಂಡಲ್ಲೇ ಹೊಡೆಯೋದು ಹಿಂಗೆ ಹಿಂಗೆ ಟಾಪ್ ಹ್ಯಾಂಡಲ್ಲೇ ಹೊಡಿಯೋದು ಆದರೆ ಇದು ಇರುತ್ತೆ ಕೈ ಇರುತ್ತೆ ಹಂಗೆ ಅದು ಆಟೋಮ್ಯಾಟಿಕ್ಲಿ ಬೈ ಇನ್ಸ್ಟೆಂಟ್ ದೇವರ ಅಷ್ಟೇ ಚೆನ್ನಾಗಿ ಸೃಷ್ಟಿ ಮಾಡಿದಾನೆ ಎರಡು ಕೈನು ಎರಡು ಕೈಯು ಅಷ್ಟೇ ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಂಡು ಬ್ಯಾಟ್ನ ಯೂಸ್ ಮಾಡುತ್ತೆ ಪರ್ಫೆಕ್ಟಾಗಿ ಕೇಳಿದೆ ಆದರೆ ಫ್ಲಿಕ್ ಶಾಟ್ ಹೊಡೆಯುವಾಗ ಬಾಟಮ್ ಹ್ಯಾಂಡ್ ಯೂಸ್ ಮಾಡಿಬಿಟ್ರೆ ಅಕ್ರಾಸ್ದಲ್ಲಿ ಏನು ಆಡ್ತೀವಿ ಅದು ಆಡಬಾರ್ದು ಅಂದರೆ ಬಾಲನ್ನ ಮೀಟ್ ಮಾಡುವಾಗ ಟಾಪ್ ಆ್ಯಂಡಲ್ಲೇ ಮೀಟ್ ಮಾಡ್ತಾ ಇರ್ತೀವಿ ಲಾಸ್ಟ್ ಮೊಮೆಂಟಲ್ಲಿ ಹಿಂಗೆ ಅಂತೀವಿ ನಾವು ಯಾವತ್ತೂ ಫ್ಲಿಕ್ ಶಾರ್ಟ್ನ ಹಿಂಗೆ ಅನ್ನೋಲ್ಲ ಫ್ಲಿಕ್ ಶಾಟ್ ಹೆಂಗೆ ಅಂದರೆ ಸ್ಟ್ರೈಟ್ ಬ್ಯಾಟಲ್ಲೇ ಬರುತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ ಹಿಂಗಂತೀವಿ ಹಂಗಂದ್ರೆ ನನ್ನ ಬಾಡಿ ಪೊಸಿಷನ್ ಓಪನ್ ಅಪ್ ಆಗೋಂಗಿಲ್ಲ ಯಾವಾಗ ಬಾಡಿ ಪೊಸಿಷನ್ ಓಪನ್ ಅಪ್ ಆಗುತ್ತೆ ಅಂತಂದ್ರೆ ಬಾಟಮ್ ಆ್ಯಂಡ್ ಬಂದಾಗಲೇ ಓಪನ್ ಅಪ್ ಆಗುತ್ತೆ ಮುಂದೆ ಬರ್ತಾ ಇದೆ ಬ್ಯಾಟ್ ಗಲ್ಲಿಗೆ ಹೋಯ್ತು ಎಕ್ಸಾಕ್ಟ್ಲಿ ಯಾವುದೇ ಒಂದು ಬಾಲ್ ಏರಲ್ಲಿ ಹೋಗೋವಾಗ ಬಾಟಮ್ ಆ್ಯಂಡ್ ಬರುತ್ತೆ ಟಾಪ್ ಹ್ಯಾಂಡಲ್ ಏರಲ್ಲಿ ನೋಡಿರಿ ಓಕೆ ಇವಾಗ ಬಾಟಮ್ ನಾನು ಸ್ಟ್ರೈಟ್ ಉಡೋಕಾ ಅಲ್ವಾ ಕಷ್ಟ ಇಲ್ಲ ಇದು ಟಾಪ್ ಬೇಕು ಜೊತೆಗೆ ಆದ್ರೆ ಸ್ಟ್ರೈಟ್ ಆಗಿ ಓಡಿಬಹುದು ಆದ್ರೆ ಏರಿಯಲ್ ರೂಟ್ ತಗೊಂಡಾಗ ಮಾತ್ರ ಕೆಳಗಡೆ ಓಡಿಬೇಕು ಬಾಟಮ್ ಅಲ್ಲಿ ಅಂತಂದ್ರೆ ಎಕ್ಸ್ಟ್ರಾಡಿನ ಆಗಿರುವ ಕಂಟ್ರೋಲ್ ಬೇಕು ಬಾಲ್ ನ ಹತ್ರದಲ್ಲಿ ಮೀಟ್ ಮಾಡಿದ್ರೆ ಮಾತ್ರ ಹಿಂಗೆ ಚಾನ್ಸ್ ಇರೋದು ಬಟ್ ಏನಾಗುತ್ತೆ ಫಾಲೋ ಥ್ರೂ ಇನ್ಸ್ಟಿಂಟ್ಸ್ ಅಲ್ಲಿ ಬ್ಯಾಡ್ ಆ್ಯಂಗಲ್ ಚೇಂಜ್ ಆಗೋಗುತ್ತೆ ಒಂದು ಒಂದ್ ಇಂಚ್ ಮೇಲೆ ಹೋಯ್ತು ಒಂದ್ ಇಂಚ್ ಹಿಂದೆ ಬಂತು ಅಂತಂದ್ರೆ ಈ ಆಂಗಲ್ ಅಲ್ಲಿ ಇರುತ್ತೆ ಬ್ಯಾಡ್ ಸೊ ಬ್ಯಾಡ್ ಆ್ಯಂಗಲ್ ಡಿಫೈನ್ ಮಾಡೋದು ಇಲ್ಲಿದ್ದಾಗ ಹೆಂಗಿದೆ ಇಲ್ಲಿದ್ದಾಗ ಹೆಂಗಿದೆ ಇಲ್ಲಿದ್ದಾಗ ಹೆಂಗಿದೆ ಹಿಂಗೆ ಹೋಗ್ತಾ ಇರುತ್ತೆ ಬಾಟಮ್ ಆ್ಯಂಡ್ ಹಿಂಗೆ ಮುಂದೆ ಹೋಗಕ್ಕಲ್ಲ ಕೇಳಿ ನಾವು ಮುಂದೆ ಮೂವ್ ಮಾಡಕ್ ಆಗೋದೇ ಇಲ್ಲ ಓಕೆ ಒಂದು ಯಕ್ಷ ಪ್ರಶ್ನೆ ವಿರಾಟ್ ಕೊಹ್ಲಿ ಅವ್ರದ್ದು ಐ ಆ ಟ್ವೆಂಟಿ ಟೂ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಹ್ಯಾರಿಸ್ ರೋಫ್ಗೆ ಫ್ರಂಟ್ ಆಫ್ ದ ವಿಕೆಟ್ ಹೊಡಿತಾರೆ ಒಂದು ಸಿಕ್ಸ್ ಅದು ಡಿಫೈಯಿಂಗ್ ಆಲ್ ಲಾಜಿಕ್ ಅಂತ ಹೇಳ್ತಾರೆ ಸೊ ಅಲ್ಲಿ ಯಾವ ಕೈ ಕೆಲಸಕ್ಕೆ ಬಂದಿದ್ದು ಇದು ನನ್ನ ಪ್ರಕಾರ ಎಕ್ಸಾಜಿರೇಟ್ ಮಾಡಿದ್ದಾರೆ ಇದು ಡಿಫೈಯಿಂಗ್ ಆಲ್ ಲಾಜಿಕಲ್ ಇದು ಸಿಂಪಲ್ ಲಾಜಿಕ್ ಫ್ರಂಟ್ ಫುಟ್ ಅಲ್ಲಿ ಹಾರಿಸಾಂಟಲ್ ಬ್ಯಾಟ್ ಶಾಟ್ ಹೊಡೆದಿರೋದು ಅಲ್ಲಿ ಯೂಸ್ ಮಾಡಿರೋದು ಇದು ವಿರಾಟ್ ಶಾಟ್ ಅದು ಇದ್ದೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ನೀವು ಬ್ಯಾಕ್ ಅಂಡ್ ಅಕ್ರಾಸ್ ಮಾತಾಡ್ತೀವಲ್ಲ ಅವ್ರು ಏನ್ ಮಾಡ್ತಾರೆ ಸ್ವಲ್ಪ ಹಿಂದೆ ಹೋಗ್ತಾರೆ ಹಿಂಗೆ ಆಮೇಲೆ ವೇಟ್ ಮಾಡ್ತಾರೆ ವಿಜಿ ಹೇಳ್ದಂಗೆ ಈ ಪೊಸಿಷನ್ ಅಲ್ಲೇ ನಿಂತ್ಕೊಂಡು ಹಿಂಗ ಹೊಡಿತಾರೆ ಅಂದ್ರೆ ಹಿಂಗೆ ಅಡ್ಡ ಅಡ್ಡ ಸ್ಟ್ರೇಟ್ ಹೊಡಿತಾರೆ ಬಾಟಮ್ ಆಂಡ್ ನ ಯೂಸ್ ಮಾಡಿ ಎನಿ ಹಾರಿಸೋಂಟಲ್ ಬ್ಯಾಕ್ ಶಾಟು ಬಾಟಮ್ ಬೇಕೇ ಬೇಕು ಫ್ರಂಟ್ ಫುಟ್ ಅಲ್ಲಿ ಆಡಿದ್ದಾರೆ ಇಲ್ಯೂಷನ್ ಕರೆಕ್ಟ್ ಫ್ರಂಟ್ ಫೂಟ್ ಅಲ್ಲಿ ಆಡಿದ್ರು ಬ್ಯಾಕ್ ಇದು ಬಾಟಮ್ ಹ್ಯಾಂಡಲ್ ಕ್ಲಿಯರ್ ಮಾಡಿರೋದು ಅದಕ್ಕೆ ಬೌನ್ಸ್ ಇರುವಂತ ವಿಕೆಟ್ ಅಲ್ಲಿ ನೀವು ಬಾಟಮ್ ಹ್ಯಾಂಡ್ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ ಯಾಕೆಂದ್ರೆ ಅಕ್ರಾಸ್ ಲೈನ್ ಆಡಿದ್ರು ಮಿಸ್ ಆದ್ರೆ ಎಲ್ಲ ಬಿಡಲ್ಲ ಮಿಸ್ ಆಗುತ್ತೆ ಸ್ಟೆಮ್ಸ್ ಮೇಲೆ ಬಾಲ್ ಒಟ ಹೋಗುತ್ತೆ ಇಂಡಿಯಾನಲ್ಲಿ ಅಕ್ರಾಸ್ ಲೈನ್ ಆಡಿದ್ರೆ ಸ್ಟೆಮ್ಸ್ ಮೇಲೆ ಇರೋದು ನೀವು ಗಾನ್ ಕೇಸ್ ಬಟ್ ಜಾನಿ ಇನ್ನೊಂದು ಏನು ಈ ಬಾಟಮ್ ಹ್ಯಾಂಡ್ ಆಡ್ತೀವಿ ಅಂದ್ರೆ ಇದು ಇದು ಕೆಲಸ ಇಲ್ಲ ಅಂತಲ್ಲ ಇದು ಏನಾದರೂ ಲೂಸ್ ಆಯ್ತು ಅಂದ್ರೆ ಕೈ ತಿರುಗಿ ಬಿಡುತ್ತೆ ಅಂದ್ರೆ ಕಂಟ್ರೋಲ್ ಏ ಇರಲ್ಲ ಇಲ್ಲ ಲೀಡ್ ಸಪೋರ್ಟ್ ಸಪೋರ್ಟ್ ಹೌದು ಸಕ್ಕಾದ ಇಂಪಾರ್ಟೆಂಟ್ ಕೆಲವುದು ಜಾನಿ ನಾವು ಡೆಲಿಬ್ರೇಟ್ ಆಗಿ ಮಾಡ್ತೀವಿ ಕೆಲವುದು ಇನ್ಸ್ಟಿಂಕ್ಟಲ್ಲಿ ಅದೇ ಆ ಬಾಡಿನೇ ಅಕ್ಲೊಮಿಟೈಸ್ ಆಗುತ್ತೆ ನಾವು ಮಾಡೋದೇ ಬೇಕಾಗಿಲ್ಲ ಈಗ ಬಾಟಮ್ ಹ್ಯಾಂಡಲ್ ಆಡೋದು ಮತ್ತೆ ಟಾಪ್ ಹ್ಯಾಂಡಲ್ ಆಡೋದು ವರ್ಷಾಂಗಟ್ಲೆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಆ ಇನ್ಸ್ಟಿಂಟ್ ಅಲ್ಲಿ ಫಸ್ಟ್ ಇನ್ಸ್ಟೆನ್ಸ್ ಆಚೆ ಯಾವ್ದು ಬರುತ್ತೆ ಅಂದ್ರೆ ನೀವೇನು ಪ್ರಾಕ್ಟೀಸ್ ಮಾಡಿರ್ತಾರೋ ಅದೇ ಬರೋದು ಸೊ ಪ್ರಾಕ್ಟೀಸ್ ಏನು ಮಾಡ್ತಿರೋ ಮ್ಯಾಚಲ್ಲೂ ಅದೇ ಬರೋದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಕರೆಕ್ಟ್ ಆಗುತ್ತೆ ಮ್ಯಾಚಲ್ಲಿ ಹೇಳಿ ಜಾನಿ ಯಾರು ನಾರ್ಮಲಿ ರೈಟ್ ಹ್ಯಾಂಡರ್ ಇರ್ತಾರೆ ಜನರಲ್ ಲೈಫಲ್ಲಿ ರೈಟ್ ಹ್ಯಾಂಡ್ ಇರ್ತಾರೆ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ರೆ ಎಂಥ ಬಿಗ್ ಅಡ್ವಾಂಟೇಜ್ ಸ್ಟ್ರಾಂಗರ್ ಹ್ಯಾಂಡ್ ಇಸ್ ಆಲ್ವೇಸ್ ಟಾಪ್ ಟಾಪ್ ಹ್ಯಾಂಡ್ ಇರುತ್ತೆ ಬಟ್ ಅದೇ ನಮಗೆ ಬೀಂಗ್ ರೈಟ್ ಹ್ಯಾಂಡರ್ಸ್ ನಮ್ಮ ಟಾಪ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಷ್ಟೊಂದು ನಾನ್ ಡಾಮಿನೆಂಟ್ ಹ್ಯಾಂಡ್ ಓಕೆ ಸೊ ಅಷ್ಟೊಂದು ಅಡ್ವಾಂಟೇಜ್ ಮಾಡಬೇಕು ಎಕ್ಸಾಕ್ಟ್ಲಿ ವರ್ಕ್ ಮಾಡಬೇಕು ಅದಕ್ಕೆ ನೋಡಿ ಆಂಬಿಡೆ ಇರೋರು ಅಂದ್ರೆ ಲೆಫ್ಟ್ ಹ್ಯಾಂಡಲ್ ಬೋಲಿಂಗ್ ಮಾಡೋರು ಸ್ವೀಪ್ ರಿವರ್ ಸ್ವೀಪ್ ಅಷ್ಟೇ ಚೆನ್ನಾಗಿ ಹೊಡಿತಾರೆ ಸಚಿನ್ ಯಾಕೆ ಆ ತರ ಆರಿಜೆಂಟಲ್ ಬ್ಯಾಟ್ ಸರ್ಡ್ ಸಕ್ಕತ್ತಾಗಿ ಹೊಡಿತಾ ಇದ್ರು ಬಿಕಾಸ್ ಅವ್ರು ಲೆಫ್ಟ್ ಹ್ಯಾಂಡ್ ಬಾರ್ಡರ್ಮೆಂಟ್ ಸಕ್ಕತ್ತಾಗಿ ಯೂಸ್ ಮಾಡೋದು ಗೊತ್ತಿತ್ತು ಕಂಟ್ರೋಲ್ ಗೊತ್ತಿತ್ತು ಅವ್ರಿಗೆ ಎಷ್ಟು ಜನ ರಿವರ್ಸ್ ಸ್ವೀಪ್ ಸ್ವೀಪ್ ಹೊಡಿಯೋರು ಡೇವಿಡ್ ವಾರ್ನರ್ ಯಾಕೆ ಹೊಡಿತಾರೆ ಬಿಕಾಸ್ ಅವ್ರು ಲೆಫ್ಟ್ ಹ್ಯಾಂಡರ್ ರೈಟ್ ಹ್ಯಾಂಡಲ್ ಕೈಯಲ್ಲಿ ಎಸಿತಾರ ಅವರು ಅಂದ್ರೆ ಥ್ರೋ ಎಸೋದಲ್ಲ ನೀವು ಎರಡೂ ಕೂಡ ಮಸಲ್ಸು ಸಕ್ಕತ್ತಾಗಿ ಬೆಳೆದಿತ್ತು ಅಂತಂದ್ರೆ ಎರಡೂ ಸಖತ್ತಾಗಿ ಯೂಸ್ ಮಾಡೋರು ಆದ್ರೆ ನನ್ನ ಪ್ರಕಾರ ಯಂಗ್ಸ್ಟರ್ಸ್ ಜನಿ ಟಾಪ್ ಹ್ಯಾಂಡ್ ಅಲ್ಲಿ ಇನಿಷಿಯಲಿ ಆಡದ್ ಕಲಿಬೇಕು ಸ್ವೀಪು ಕಟ್ಟು ಪುಲ್ಲು ಹೊಡೆಯುವಾಗ ಅದನ್ನು ಡೆಲಿಬ್ರೆಟ್ಲಿ ಪ್ರಾಕ್ಟೀಸ್ ಮಾಡಿರಬೇಕು ಬೋಡಮೆಂಟಲ್ಲಿ ಸೊ ಲೆಂತಿಲ್ಲ ಕರೆಕ್ಟಾಗಿ ಪಿಕ್ ಮಾಡಿದ್ರೆ ಆ ಕೈ ತನಾಗ್ ತಾನೇ ಟೇಕ್ ಓವರ್ ಮಾಡುತ್ತೆ ಅಂತ ಹೇಳ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಓಕೆ ಥ್ಯಾಂಕ್ ಯು ಮಿಸ್ಟರ್ ಚಿಪ್ಲೆ ಆ್ಯಂಡ್ ನಮ್ಮ ಎಕ್ಸ್ಟ್ರಾ ಕವರ್ಸ್ಗಳಾದಂಥ ಎಕ್ಸ್ಟ್ರಾ ಕವರ್ ಅಖಿಲಾಗುವ ಆಗೋ ವಜ್ ಅವರಿಗೆ ಇಂಪ್ಯಾಕ್ಟ್ ಪ್ಲೇಸ್ ಥ್ಯಾಂಕ್ ಯು